ಆಡಳಿತ ಸದೃಢವಾಗಿದ್ದಾಗ ಸಾರ್ವಜನಿಕರ ಕೆಲಸ ಕಾರ್ಯಗಳು ಸದೃಢ. ಹಾಗಾಗಿ ನಮ್ಮ ಆತ್ಮೀಯರು ಹೇಳ್ತಾ ಇದ್ರು, ಈ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ. ನಾವು ಉತ್ತಮವಾದಂತಹ ಆರೋಗ್ಯ ಇದ್ದಾಗ ಮಾತ್ರ ಉತ್ತಮವಾದಂತಹ ಮನಸ್ಥಿತಿ ಇರಲಿಕ್ಕೆ ಸಾಧ್ಯ. ಆ ಉತ್ತಮವಾದ ಆರೋಗ್ಯ ಇರಬೇಕಾದ್ರೆ ಯಾವುದೇ ರೀತಿಯಿಂದ ನಾವು ಆರೋಗ್ಯವನ್ನು ಮೇಂಟೈನ್ ಮಾಡಲೇಬೇಕಾಗುತ್ತೆ. ಅದು ಕ್ರೀಡಾಕೂಟ ಅಂತಿರಲಿಲ್ಲ, ಯೋಗ ಇರ್ಬೋದು ಅಥವಾ ವಾಯು ವಿಹಾರ ಇರ್ಬೋದು, ಬೇರೆ ಬೇರೆ ಜಿಮ್ ಇರಬಹುದು, ಬೇರೆ ಯಾವುದೇ ಚಟುವಟಿಕೆಯಲ್ಲಿದ್ದರೂ ಸಹಿತ ತಾವು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಯಾಕಂದ್ರೆ ನಮ್ಮನ್ನ ಅವಲಂಬಿರ್ತಕ್ಕಂಥ ಕುಟುಂಬ ತೊಂದರೆ ಒಳಗಾಗಬಾರದು, ಮತ್ತು ನಾವು ಸಹಿತ ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡಬೇಕಾದಂತಹ ಸೇವೆಯನ್ನ ಮರಿಬಾರದು ಅಂತಕ್ಕಂಥ ಮಾತನಾಡ್ತಾ, ದಿನನಿತ್ಯದ ಕಾರ್ಯತಂತ್ರಗಳು ತುಂಬಾ ಇರ್ತವೆ. ನೀವು ಸರ್ವಿಸ್ ಮಾಡಿದ್ರು ಇರುತ್ತೆ, ಸರ್ವಿಸ್ ಸೇರಿದ್ರು ಇರುತ್ತೆ, ಸೇರಿದ ಮೇಲಾದ್ರೂ ಇರುತ್ತೆ. ಆಗಿರ್ಬೇಕಾದಂತ ಸಂದರ್ಭದಲ್ಲಿ ವ್ಯವಸ್ಥಿತವಾದ ಒಂದು ಜೀವನ ಕ್ರಮವನ್ನು ಇಟ್ಟುಕೊಳ್ಬೇಕಾದ್ರೆ ನಾವು ಕ್ರೀಡೆಯಲ್ಲಿ ಭಾಗವಹಿಸಬೇಕು, ಮತ್ತು ಕ್ರೀಡೆಗೆ ಸಂಬಂಧಪಟ್ಟಂತ ವಿವಿಧ ಚಟುವಟಿಕೆಯಲ್ಲಿ ಭಾಗವಹಿಸಲೇಬೇಕು. ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಅಂತಕ್ಕಂತ ಒಂದು ನಾಣ್ಣುಡಿ ಇದೆಯಲ್ಲ, ಅದು ಸತ್ಯ. ಅನಾರೋಗ್ಯವಂತರಿಗೆ ಕೇಳಬೇಕು ಆರೋಗ್ಯದ ಮಹತ್ವ ಏನು ಅಂತ, ಹಸಿವಾದವರಿಗೆ ಕೇಳಬೇಕು ಆಹಾರದ ಮಹತ್ವ ಏನು ಅಂತ, ಹಾಗೆ ಅನಕ್ಷರಸ್ಥರಿಗೆ ಕೇಳಬೇಕು ಅಕ್ಷರದ ಮಹತ್ವ ಏನಂತ. ನೋಡಿ ಎಷ್ಟು ಪ್ರಸ್ತುತವಾಗಿ ನಾವು ಈ ಮಾತುಗಳಂದ್ರೆ, ಬಟ್ ಹಸಿದವರಿಗೆ ಗೊತ್ತು ಆಹಾರದ ಮಹತ್ವ ಏನಂತ, ಅನಾರೋಗ್ಯವಂತರಿಗೆ ಗೊತ್ತು ಅನಾರೋಗ್ಯ ಪೀಡಿತ ಆಗಿರ್ತಕ್ಕಂತ ಕೆಲವೊಂದು ನಿಮ್ಮ ಸಹೋದರ ಸಹೋದರಿಯರು ಆಪ್ತ ಮಿತ್ರರು ಇದ್ದಾರೆ ವೃತ್ತಿಯಲ್ಲಿ. ಇತ್ತೀಚೆಗೆ ತಾನು ನಮ್ಮ ಕಂದಾಯ ಇಲಾಖೆಯಲ್ಲಿ ಸೇವೆ ಮಾಡ್ತಕ್ಕಂತ ಚಂದ್ರಶೇಖರ್ ಅವರು ತೀರ್ಹೋದ್ರು. ಅದಕ್ಕೆ ಹಲವಾರು ಕಾರಣ ಇರಬಹುದು. ಆ ತರದ ಅಕಾಲಿಕ ಮರಣ ನಮ್ಮ ಕುಟುಂಬಕ್ಕೆ ದೊಡ್ಡ ಆಘಾತವನ್ನು ನೀಡುತ್ತೆ. ಕುಟುಂಬದ ಒಂದು ಜವಾಬ್ದಾರಿ ಹೊತ್ತಿರ್ತಕ್ಕಂಥ ನಾವು ನೀವುಗಳೆಲ್ಲರೂ ಪ್ರಥಮ ಆದ್ಯತೆ ಕುಟುಂಬದ ಆರೋಗ್ಯ, ನಮ್ಮ ಆರೋಗ್ಯ. ಆಮೇಲೆ ಶಿಸ್ತು ಕ್ರಮವಾದ ಶಿಸ್ತುಬದ್ಧವಾದ ಒಂದು ಆಡಳಿತದಲ್ಲಿ ನಾವು ಭಾಗವಹಿಸಿದ್ದೇ ಆದ್ರೆ ಖಂಡಿತವಾಗಲೂ ಸಹಿತ ನಾವು ಯಾರೂ ಸಹಿತ ಅನಾರೋಗ್ಯಕ್ಕೆ ತುತ್ತಾ ಇರ್ತಕ್ಕಂಥ ಸಂದರ್ಭ ಬರೋದಿಲ್ಲ. ನಾವು ಜೀವನ ಕ್ರಮ ಶಿಸ್ತುಬದ್ಧವಾಗಿರಬೇಕು, ಕ್ರಮಬದ್ಧವಾಗಿರಬೇಕು. ಅಕ್ರಮವಾದದ್ದು ಅಥವಾ ಕ್ರಮಬದ್ಧವಿರಲಾರದು ಅನಾರೋಗ್ಯಕ್ಕೆ ಹಾನಿಕಾರಕ. ಯಾವುದನ್ನು ಸಹಿತ ಇತಿಮಿತಿಯಲ್ಲಿರಬೇಕು. ಯಾವುದೇ ದುಶ್ಚಟಗಳಿದ್ರೂ ಸಹಿತ ಅದು ಮಾಡ್ತಕ್ಕಂಥದ್ದು ಯೋಗ್ಯವಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಮಾಲಿಟ್ರೇಷನ್ ಇರ್ತಕ್ಕಂಥ ಅಥವಾ ಕಲಬೆರಕೆ ಆಗಿರ್ತಕ್ಕಂಥ ಆಹಾರದಲ್ಲಿ ನಾವು ಯಾವುದೇ ಪ್ರೋಟೀನ್ ನ್ಯೂಟ್ರಿಯನ್ಸ್ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಲಾದಂಥ ಪರಿಸ್ಥಿತಿ ಇದ್ದಾಗ ನಾವು ಹಿತಮಿತ ಆಹಾರ ಹಿತಮಿತವಾದಂತಹ ಚಟುವಟಿಕೆಯಲ್ಲಿ ತೊಡಗೋದ್ರ ಮೂಲಕ ಉತ್ತಮವಾದಂತಹ ಆರೋಗ್ಯ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ. ಕಾರಣ 1998 ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಟ್ ಆದಾಗ ಎಷ್ಟು ಕೆಜಿ ಇದ್ದೋ ಅಷ್ಟೇ ಕೆಜಿ ಇದ್ರು ಇದ್ದೀನಿ. ಎಷ್ಟು ನಂದು ಏನು ವೇಟ್ ಇತ್ತು ಅಷ್ಟೇ ಇದೀನಿ ಹೊರತಾಗಿ ಅದಕ್ಕಿಂತ ಹೆಚ್ಚಿಗಿಲ್ಲ. ಕಾರಣ ನಾನು ತಿನ್ಲಿಕ್ಕೆ ಏನೂ ಇಲ್ಲ ಅಂತ ಭಾವಿಸ್ಬೇಡಿ, ತಿನ್ಲಿಕ್ಕೆ ಪ್ರಪಂಚದಷ್ಟು ನನ್ನ ಹತ್ರ ಶಕ್ತಿ ಇದೆ. ಆದ್ರೆ ನಾವು ತಿನ್ಬೇಕಾದಂಥದ್ದು ಯಾವ್ದು ತಿನ್ಬೇಕು, ಯಾವ್ದನ್ನ ಉಡ್ಬೇಕು, ಯಾವ್ದು ಕುಡಿಬೇಕು, ಯಾವ್ದನ್ನ ನಾವು ಸ್ವಾದಿಸ್ಬೇಕಂತಕ್ಕಂಥದ್ದು ಪ್ರತಿಯೊಬ್ಬರ ಹತ್ರ ನಮ್ಮ ಹತ್ರ ಏನಾದ್ರೂ ಪ್ರಜ್ಞೆ ಇದ್ರೆ ಖಂಡಿತವಾಗಲೂ ಸಹಿತ ನಾವು 100 ವರ್ಷ ಬದುಕೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅದಕ್ಕಾಗಿ ನಮ್ಮ ವಯಸ್ಸಿಗೆ ತಕ್ಕಂತೆ ಚಟುವಟಿಕೆಗಳನ್ನು ಮಾಡಬೇಕು. ಈಗ ತಾನೇ ನೌಕರಿ ಸೇರಿರ್ತಕ್ಕಂಥ 21-25 ವಯಸ್ಸಿನವರಿಗೆ 50-60 ಸರಿ ಬಂದವರಿಗೆ ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಆರೋಗ್ಯಕ್ಕೆ ಹೋಗತಕ್ಕಂಥ ಆರೋಗ್ಯದ ಆಹಾರಗಳನ್ನ, ನಮ್ಮ ಆರೋಗ್ಯ ಹೋಗತಕ್ಕಂಥ ಚಟುವಟಿಕೆಗಳನ್ನ ನಾವು ರೂಢಿಗತ ಮಾಡಿಕೊಂಡಿದ್ದೇವಾದ್ರೆ ಇಂಥ ಕ್ರೀಡಾ ಚಟುವಟಿಕೆಗಳನ್ನ ಅಥವಾ ಕ್ರೀಡಾಕೂಟಗಳನ್ನ ಹಮ್ಮಿಕೊಳ್ಳೋದ್ರಲ್ಲಿ ಬಹಳ ಸ್ವಾರ್ಥವಾಗುತ್ತೆ, ಸಾರ್ಥಕತೆಯನ್ನ ಕಾಣಬಹುದು. ಇಲ್ಲವಾದ್ರೆ ಏನೋ ವಾರ್ಷಿಕವಾಗಿ ಕ್ರೀಡಾಕೂಟ ಮಾಡಬೇಕು, ನಾವು ಮಾಡಿದೀವಿ ಪಾರ್ಟಿಸಿಪೇಟ್ ಮಾಡಿದ ಅಂತಕ್ಕಂಥದ್ದು ಇದು ನೇಪಥ್ಯಕ್ಕೆ, ಇದು ಒಂದು ಆಹಾರ ಆಗಬೇಕು ಜೀವನಕ್ಕೆ. ಈ ಒಂದು ಚಟುವಟಿಕೆಯಲ್ಲಿ ತೊಡಗಿಸೋದು ಇವತ್ತಿಗೆ ಸೀಮಿತ ಆಗಿ ಮುಂದಿನ ವರ್ಷ ನಾವು ಜನವರಿ ನೋ ಫೆಬ್ರವರಿ ಮತ್ತೊಂದು ಕ್ರೀಡಾಕೂಟಕ್ಕೆ ನಾವು ಮಲ್ಕೊಳ್ಬಾರದು. ದಿನನಿತ್ಯ ಎದ್ದೇಳಬೇಕು ಆರೋಗ್ಯ ಚಟುವಟಿಕೆಗಳಿಗೋಸ್ಕರ, ದಿನನಿತ್ಯ ಅದಕ್ಕಾಗಿ ಸಮಯ ನಿಗದಿ ಇಡಬೇಕು. ಅದಕ್ಕೆ ಸಮಯ ನಿಗದಿ ಇಟ್ಟರೆ ನಿಮ್ಮ ಆರೋಗ್ಯಕ್ಕೆ ಅದು ಸಮಯ ನಿಗದಿ ಮಾಡುತ್ತೆ. ಇಲ್ಲದೆ ಹೋದ್ರೆ ರಾತ್ರಿ ಏನೋ ಸಮಯಕ್ಕೆ ಸರಿಯಾಗಿ ಮಲಗದೆ, ಸಮಯಕ್ಕೆ ಸರಿಯಾಗಿ ಇಳದೆ, ಸಮಯಕ್ಕೆ ಸರಿಯಾಗಿ ಊಟ ಮಾಡದೆ, ಸಮಯಕ್ಕೆ ಸರಿಯಾಗಿ ಚಟುವಟಿಕೆಗಳು ತೊಡದೇ ಇದ್ರೆ ಇಂದಿನ ಕಾಲ ಇತ್ತು. ಈಗಿನ ನೋಡಿ ಕಾಲವನ್ನು ಸರಿ ಅಂತಿರ್ತಾರೆ ಡಿ ಸರ್. ಯಾಕೆ ಹೆಣ್ಮಕ್ಳು ಮತ್ತಾರ ಹೆಚ್ಚಿಗಿದೆ ಅಂತ, ಗಂಡು ಮಕ್ಕಳು ಚಟಗೇರಿಗಳಿದ್ರೆ ಅದಕ್ಕೋಸ್ಕರ ಅವ್ರು ಬೇಗನೆ ಸಾಯ್ತಾ ಇದ್ದಾರೆ ಅವ್ರು ಹೇಳೋದು. ಯಾಕಂದ್ರೆ ಚಟಗಳನ್ನು ಮಾಡ್ತಕ್ಕಂಥವರಲ್ಲಿ ಹೆಚ್ಚು ಸಂಖ್ಯೆ ನೋಡಿದಾಗ, ಪರ್ಸೆಂಟೇಜ್ ನೋಡಿದಾಗ ಪುರುಷರೇ ಹೆಚ್ಚಿಗೆ. ಅಂದ್ರೆ ಆರೋಗ್ಯಕ್ಕೆ ಹಾನಿಕಾರ ಅಂತ ಚಟಗಳನ್ನು ಹೇಳ್ತಾ ಇದ್ದೀನಿ ನಾನು. ಆರೋಗ್ಯಕ್ಕೆ ಹಾನಿಕಾರ ಅಂತಕ್ಕಂಥದ್ದು ಯಾವ್ದಿರ್ಬೋದು, ಬೀಡಿ ಸಿಗರೇಟ್ ಇರ್ಬೋದು ಅಥವಾ ಗುಟ್ಕಾ ಇರ್ಬೋದು ಅಥವಾ ಇನ್ಯಾವುದೇ ಅನಾರೋಗ್ಯಕ್ಕೆ ಕಾರಣಕರ್ತವಾದಂತಹ ಔಷಧಗಳು ಅದು ಬಹಳ ಸಂತೋಷವನ್ನು ಕೊಡಬಹುದು. ಆದ್ರೆ ಕ್ಷಣಿಕ, ಆದ್ರೆ ಮುಂದೆ ಅದು ಅನಾರೋಗ್ಯಕ್ಕೆ ತುತ್ತಾದಾಗ ನಮ್ಮ ನಿಮ್ಮ ಸಹಾಯಕ್ಕೆ ಯಾರು ಇರೋದಿಲ್ಲ, ಭಗವಂತರು ಸಹಿತ ಕ್ಷಮ ಮಾಡೋದಿಲ್ಲ.
ಅಂತಕ್ಕಂಥದ್ದು ನಾವು ಮರಿಬಾರ್ದು. ಅದಕ್ಕೋಸ್ಕರ ಯಾವುದೇ ಚಟುವಟಿಕೆ ಮಾಡಲಿ, ಯಾವುದೇ ಸಂತೋಷ ಕೂಟಗಳಲ್ಲಿ ಭಾಗವಹಿಸಲಿ, ಇನ್ಯಾವುದೇ ಮಾಡಲಿ, ಅದಕ್ಕೊಂದು ಮಿತಿ ಹಾಕಿಕೊಂಡು ನಮ್ಮಷ್ಟಕ್ಕೆ ನಾವೇ ಮಿತಿ ಹಾಕಿಕೊಳ್ಬೇಕು ಅಂತ ನನ್ನೊಂದು ವಿನಂತಿಯನ್ನು ಮಾಡ್ಕೊಳ್ತಾ, ಇವತ್ತು ಈ ಚಟುವಟಿಕೆಯಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರ ಸೋಲು ಗೆಲುವು ಮುಖ್ಯ ಅಲ್ಲ. ಪ್ರಪಂಚದಲ್ಲಿ ಸೋತವರು ಯಾರು ಶಾಶ್ವತವಾಗುವುದಿಲ್ಲ, ಗೆದ್ದವರು ಯಾರು ಶಾಶ್ವತವಾಗುವುದಿಲ್ಲ, ಸೋತವರು ಯಾರು ಸಹಿತ ಎಲ್ಲರೂ ಮಣ್ಣಾಗಿಲ್ಲ. ಸೋಲೆ ಗೆಲುವಿನ ಸೋಪಾನ ಅದು ಜೀವನಕ್ಕೆ ಒಂದು ಮಾದರಿ ಆಗ್ಬೇಕು. ಸೋಲೆ ಗೆಲುವಿಗೆ ಸೋಪಾನ ಕೇವಲ ಕ್ರೀಡಾಕೂಟಕ್ಕಷ್ಟೇ ಸೀಮಿತ ಅಲ್ಲ, ಪ್ರತಿಯೊಂದು ಕ್ಷಣದಲ್ಲೂ ಸಹಿತ ಪ್ರತಿಯೊಬ್ಬರು ಮನುಷ್ಯನಿಗೂ ಸಹಿತ ಸೋಲು ಅಂತ ಬರುತ್ತೆ, ಮುಂದೆ ಗೆಲುವು ಕಾಯ್ದಿರುತ್ತೆ, ಅಪಯಶಸ್ಸು ಇರುತ್ತೆ, ಮುಂದೆ ಯಶಸ್ಸು ಕಾಯ್ದಿರುತ್ತೆ. ಇವತ್ತಿನ ವ್ಯವಸ್ಥೆಯಲ್ಲಿ ಪಿತೂರಿಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇರೋದು ದಯಮಾಡಿ ಪಿತೂರುಗಳಿಗೆ ಒಳಗಾಗ್ಬೇಡಿ. ಯಾವುದೇ ಚಟುವಟಿಕೆಯಲ್ಲಿ ಯಾವುದೇ ಕಾರ್ಯಕ್ಷೇತ್ರಗಳಲ್ಲಿ ಪಿತೃಗಳಿಗೆ ದಯಮಾಡಿ ಒಳಗಾಗದೆ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಮಾನಸಿಕವಾಗಿ ನೆಮ್ಮದಿ ಇರ್ತಕ್ಕಂಥದಕ್ಕೆ ಏನು ಸಾಧ್ಯವೋ ಅದ ಕಡೆ ಹೆಚ್ಚು ಒಲವು ಕೊಡ್ತೀನಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ, ಈ ಕಾರ್ಯಕ್ರಮ ಮಧ್ಯದಲ್ಲಿ ನನ್ನನ್ನ ಇಲ್ಲಿಂದ ಹೋಗ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇರೋದ್ರಿಂದ ಜಿಲ್ಲಾ ಸಂಘದ ಯಾವತ್ತು ತಾಲೂಕು ಸಂಘದ ಯಾವತ್ತು ಎಲ್ಲಾ ಸರ್ಕಾರಿ ಆತ್ಮೀಯ ಸಹೋದರ ಸಹೋದರಿಯರ ಮಿತ್ರರಿಗೆ ಮತ್ತೊಮ್ಮೆ ನನಗೆ ಇಲ್ಲಿ ಕರೆಸಿ ಧ್ವಜಾರೋಹಣ ಮಾಡಿ ತಮ್ಮ ಒಂದು ಪಥಸಂಚಲನ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ. ವಂದೇ ಮಾತರಂ.